ಇದನ್ನ ಫಾಲೋ ಮಾಡಿದ್ರೆ ಮಾತ್ರ ಯೂಟ್ಯೂಬ್ ಇಂದ ದುಡ್ಡು ಬರಕ್ಕೆ ಶುರು ಆಗುತ್ತೆ. ಅದೇನಂದ್ರೆ, ವೆಲ್ಕಮ್ ಟು ಎಸ್ ಕೆ ಚಾನಲ್. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋ ಟಾಪಿಕ್ ಯೂಟ್ಯೂಬ್ ಮಾನಿಟೈಸೇಷನ್. ಈ ಮಾನಿಟೈಸೇಷನ್ ಏನಂದ್ರೆ ಮಿನಿಮಮ್ ಕ್ರೈಟೀರಿಯಾ ಅಂತ ಹೇಳ್ಬೋದು, ಅಥವಾ ನೀವು ಬೇಸಿಕ್ ಇದನ್ನ ಫಾಲೋ ಮಾಡಿದ್ರೆ ಮಾತ್ರ ಯೂಟ್ಯೂಬ್ ಇಂದ ದುಡ್ಡು ಬರಕ್ಕೆ ಶುರು ಆಗುತ್ತೆ. ಅದೇನಂದ್ರೆ, ಫಸ್ಟ್ ಕ್ರೈಟೀರಿಯಾ ಏನಂದ್ರೆ 1000 ಸಬ್ಸ್ಕ್ರೈಬರ್ಸ್. ಈಗ ನೀವು ನೋಡಿರ್ಬೋದು ನನ್ನ ಚಾನಲಲ್ಲೇ ಆಲ್ಮೋಸ್ಟ್ 950 to 960 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದೇ ಥರ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಮಿನಿಮಮ್ ಇರಲೇಬೇಕು. ಇದು ಫಸ್ಟ್ ಕ್ರೈಟೀರಿಯಾ. ಸೆಕೆಂಡ್ ಕ್ರೈಟೀರಿಯಾ ಅಂತಂದರೆ, ಒಂದನ್ನು ಸಬ್ಸ್ಕ್ರೈಬರ್ಸ್ ಆದರೆ ಇನ್ನೊಂದು ವಾಚ್ ಅವರ್ಸ್. ನೀವು ಎಷ್ಟು ಅವರ್ಸ್ ಗೇನ್ ಮಾಡ್ತೀರಾ, ಎಷ್ಟು ಅವರ್ಸು ನಿಮ್ಮ ವಿಡಿಯೋನ ಎಷ್ಟು ಅವರ್ಸ್ ನೋಡ್ತಾರೆ. ಈಗ ಒಂದು ವಿಡಿಯೋ ನೀವು 10 ಮಿನಿಟ್ಸ್ ಹಾಕಿದರೆ, ಅದೇ ಥರ ನೀವು 10 ಮಿನಿಟ್ಸ್ ವಿಡಿಯೋ ಕನ್ಸಿಸ್ಟೆನ್ಸಿಯಾಗಿ ಹಾಕ್ಕೊಂತ ಬಂದರೆ ನಿಮ್ಮದು ಅವರ್ಸ್ ಇನ್ಕ್ರೀಸ್ ಆಗುತ್ತೆ. ಒಬ್ಬ ಮನುಷ್ಯ ನಿಮ್ಮ ವಿಡಿಯೋನ 10 ಮಿನಿಟ್ಸ್ ನೋಡಿದ್ರೆ, ಅದೇ ಥರ ಇನ್ನೊಬ್ರು 10 ಮಿನಿಟ್ಸ್ ನೋಡಿದ್ರೆ, ಆ ಥರ ಆ ಜಾಗ ನೋಡಿದ್ರೆ 1 ಅವರ್ ನೋಡಿದಂಗಾಗುತ್ತೆ. 1 ಅವರ್ ಇದ್ದು ವಾಚ್ ಅವರ್ ಅಂತ ಕನ್ಸಿಡರ್ ಆಗುತ್ತೆ. ಒಬ್ಬರೇ ಸುಮಾರ್ಸಲ್ಲಿ ನೋಡ್ಬೋದಂತ ನಿಮ್ಗೆ ಕ್ವೆಶನ್ ಇದ್ರೆ ನೋಡ್ಬೋದು, ಬಟ್ ತುಂಬ ಒಬ್ಬರೇ ನೋಡ್ತಾ ಇದ್ರೆ ಅದು ಕೌಂಟ್ ಆಗಲ್ಲ ಅವರ್ಸು. ಎವ್ರಿ ಡೇ ಅದೇ ವಿಡಿಯೋನ ಒಬ್ಬರೇ ದಿವಸ ಎವ್ರಿ ಡೇ ಒಂದು ಅದೇ ಒಂದೇ ಸಲ ಪ್ರತಿ ದಿವಸ ನೋಡ್ತಿದ್ರೆ ಅದು ಕೌಂಟ್ ಆಗುತ್ತೆ ಕೂಡ. ಇದೇ ತರ ಅದು 4000 ಆಗಬೇಕು ವಾಚ್ ಅವರ್ಸು ಆ ವರ್ಷದಲ್ಲಿ. ಅದೇ ನಿಮ್ಗೆ ಆ ವರ್ಷದಲ್ಲಿ ಆ ವರ್ಸ್ 4000 ರೀಚ್ ಆಗಿಲ್ಲ ಅಂದ್ರೆ ನೀವು ಅದನ್ನ ಮತ್ತೆ ಟ್ರೈ ಮಾಡ್ಬೇಕಾಗುತ್ತೆ. ಈಗ ನನ್ನ ಚಾನಲ್ ಅಲ್ಲಿ ನಾನು ಇವಾಗ ಕರೆಕ್ಟ್ ಆಗಿ ಹೇಳ್ತೀನಿ, ಇವಾಗ ಆಲ್ಮೋಸ್ಟ್ 2500 ವಾಚ್ ಅವರ್ಸ್ ಇದೆ, ಹಂಗೆ 960 ಸಬ್ಸ್ಕ್ರೈಬರ್ಸ್ ಇದೆ. ನನ್ನ ಚಾನಲ್ ಮಾನಿಟೈಸ್ ಆಗ್ಬೇಕಂದ್ರೆ 1000 ಸಬ್ಸ್ಕ್ರೈಬರ್ಸ್ ಆಗ್ಬೇಕು, ಅದೇ ತರ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕು. ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಈಗ ನಾನು ಕೂಡ ನನ್ನ ಚಾನಲ್ ಶುರು ಮಾಡಿ ಆಲ್ಮೋಸ್ಟ್ 7 to 8 months ಆಗ್ಬಿಟ್ಟಿದೆ. ಈಗ ನಾನು 4 months ಈಗ ಕಂಪ್ಲೀಟ್ ಮಾಡಿದಂದ್ರೆ ಮತ್ತೆ ಹೊಸದಿಂದ ಶುರು ಮಾಡಬೇಕಾಗುತ್ತೆ. 1000 ಸಬ್ಸ್ಕ್ರೈಬರ್ಸ್ ಮತ್ತೆ 4000 ವಾಚ್ ಅವರ್ಸ್, ಇದು ಎಲ್ಲ ಡೀಟೇಲ್ಸ್ ನಾನು ಹೇಳಬೇಕು ಅಂತ ಹೊರಟಿದ್ದು. ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಏನ್ ಬರುತ್ತೆ, ಯಾವ ತರ ಮಾನಿಟೈಸೇಷನ್ ಆಗುತ್ತೆ, ಅಥವಾ ಯಾವ ತರ ದುಡ್ಡು ಬರಕ್ಕೆ ಶುರು ಆಗುತ್ತೆ, ಅದನ್ನ ತಿಳ್ಕೊಂಡ್ರಿ. ಇವತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ, ಹೀಗೆ ಸಪೋರ್ಟ್ ನ ಮುಂದುವರಿಸಿ. ಧನ್ಯವಾದಗಳು ಸ್ನೇಹಿತರೆ. Tell me what's wrong and why you